ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಅಗಸೆ ಬೀಜದ ಉಂಡೆ. ಅಗಸೆ ಬೀಜದ ಉಂಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಅಗಸೆ ಬೀಜ, 1/2 ಕಪ್ ಕರಿ ಎಳ್ಳು, 1/2 ಕಪ್ ಶೇಂಗಾಕಾಳು, 1/2 ಕಪ್ ಬೆಲ್ಲವನ್ನು ತೆಗೆದುಕೊಳ್ಳಿ. ಅಗಸೆ ಬೀಜದ ಉಂಡೆ ಮಾಡುವ ವಿಧಾನ: ಮೊದಲಿಗೆ 1 ಪಾತ್ರೆಯಲ್ಲಿ 1 ಕಪ್ ಅಗಸೆ ಬೀಜ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈ ರೀತಿ ಚಟಪಟ ಸೌಂಡ್ ಬರುವವರೆಗೆ ಹುರಿದುಕೊಳ್ಳಿ. ಹುರಿದಿರುವ ಅಗಸೆ ಬೀಜವನ್ನು 1 ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಳ್ಳು ಹಾಕಿ ಹುರಿದುಕೊಳ್ಳಿ. ನಾನಿಲ್ಲಿ ಕರಿ ಎಳ್ಳು ತಗೊಂಡಿದ್ದೀನಿ, ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ತಗೋಬೋದು. ಎಳ್ಳನ್ನು ಕೂಡ ಹುರಿದು ಎತ್ತಿಟ್ಟುಕೊಳ್ಳಿ. ಈಗ ಅದೇ ಪಾತ್ರೆಗೆ ಶೇಂಗಾ ಕಾಳನ್ನು ಹಾಕಿ ಹುರಿದುಕೊಳ್ಳಿ. ಈ ರೀತಿ ಶೇಂಗಾ ಕಾಳನ್ನು ಹುರಿದು ಅದೇ ಪಾತ್ರೆಗೆ ಹಾಕಿಕೊಳ್ಳಿ. ಹುರಿದಿರುವ ಪದಾರ್ಥಗಳು ತಣ್ಣಗಾದ ನಂತರ 1 ಮಿಕ್ಸಿ ಜಾರಿಗೆ ಹಾಕಿ ಬೆಲ್ಲ ಹಾಕಿ ನುಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಈ ರೀತಿ ರುಬ್ಬಿ 1 ಬೌಲಿಗೆ ಹಾಕಿ ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಂಡೆಗಳನ್ನು ಕಟ್ಟಿಕೊಳ್ಳಿ. ಈ ಅಗಸೆ ಬೀಜದಲ್ಲಿ ω3 ಇರುತ್ತೆ. ಅಗಸೆ ಬೀಜ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಗಸೆ ಬೀಜ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಬಹುದು. ಈ ರೀತಿ ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಂಡೆಗಳನ್ನು ಕಟ್ಟಿದರೆ ಅಗಸೆ ಬೀಜದ ಉಂಡೆ ಸವಿಯಲು ರೆಡಿ. ಅಗಸೆ ಬೀಜದ ಉಂಡೆ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.